Hi viewers, Happy New Year to all. Welcome back to my channel Anju's Swayam Computer Education. Microsoft Excel ಅಲ್ಲಿ ಡೇಟಾನ ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡರ್ ಐ ಮೀನ್ ಇನ್ಕ್ರೀಸಿಂಗ್ ಅಥವಾ ಡಿಕ್ರೀಸಿಂಗ್ ಆರ್ಡರಲ್ಲಿ ಯಾವ ರೀತಿ ಸಾರ್ಟ್ ಮಾಡಿ ಅರೇಂಜ್ ಮಾಡೋದು ಅಥವಾ ಟೆಕ್ಸ್ಟನ್ನು ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಎ ಟು ಝೆಡ್ ಅಥವಾ ಝಡ್ ಟು ಎ ಡಿಕ್ಷನರಿಯಲ್ಲಿ ಬರುತ್ತಲ್ವ ನಮಗೆ. ಸೊ ಆ ರೀತಿಯಾಗಿ ಯಾವ ರೀತಿ ನಾವು ಡೇಟಾ ಅಥವಾ ರೆಕಾರ್ಡ್ಸನ್ನು ಅರೇಂಜ್ ಮಾಡೋದು ಅನ್ನೋದನ್ನು ತಿಳ್ಕೊಬೇಕಾದ್ರೆ ಇವತ್ತಿನ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನೀವು ಇನ್ನೂ ಏನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನನ್ನ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನಾನಿಲ್ಲಿ ಆಲ್ರೆಡಿ ಕ್ರಿಯೇಟ್ ಮಾಡಿರೋಂಥ ಎಂಪ್ಲಾಯಿ ಸ್ಯಾಲ್ರಿ ಸ್ಟೇಟ್ಮೆಂಟ್ ಟೇಬಲ್ ಇದೆಯಲ್ವ ಅದನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಇದೇ ಟೇಬಲಲ್ಲಿ ಸಾರ್ಟಿಂಗನ್ನು ಯಾವ ರೀತಿ ಅಪ್ಲೈ ಮಾಡೋದು, ಲಾರ್ಜೆಸ್ಟ್ ಟು ಸ್ಮಾಲೆಸ್ಟ್, ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್ ಆಗ್ಬೋದು ಅಥವಾ ಆಲ್ಫಾಬೆಟಿಕಲ್ ಆರ್ಡರ್ ಆಗಿ ನಾವು ಟೆಕ್ಸ್ಟನ್ನು ಯಾವ ರೀತಿ ಸಾರ್ಟ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಈಗ ನಾನು ಏನು ಮಾಡ್ತೀನಿ, ಬೇಸಿಕ್ ಸ್ಯಾಲ್ರಿ ಇದೆಯಲ್ವಾ, ಈ ಬೇಸಿಕ್ ಸ್ಯಾಲ್ರಿ ಕಾಲಮಲ್ಲಿ ಇರೋಂಥ ವ್ಯಾಲ್ಯೂಸ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿವರೆಗೂ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಸಾರ್ಟ್ ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಓಕೆ, expand the selection ಮತ್ತೆ continue with the current selection ಅಂತ ಇದೆ. ನೆಕ್ಸ್ಟ್ ಅದರ ಮೇಲೆ ಇನ್ನೊಂದು ಟೆಕ್ಸ್ಟ್ ಇದೆ ನೋಡಿ, ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ ಫೌಂಡ್ ಡೇಟಾ ನೆಕ್ಸ್ಟ್ ಟು ಯುವರ್ ಸೆಲೆಕ್ಷನ್ ಸಿನ್ಸ್ ಯು ಹ್ಯಾವ್ ನಾಟ್ ಸೆಲೆಕ್ಟೆಡ್ ದಿಸ್ ಡೇಟಾ ಇಟ್ ವಿಲ್ ನಾಟ್ ಬಿ ಸಾರ್ಟೆಡ್ ಅಂತ. ಓಕೆ, ಅಂದ್ರೆ ನಾನು ಈಗ ಸೆಲೆಕ್ಟ್ ಮಾಡಿರೋಂತ ಡೇಟಾ ಆದ್ಮೇಲೆ ನೆಕ್ಸ್ಟ್ ಮತ್ತೆ ಅದ್ರ ಕೆಳಗಡೆ ಡೇಟಾ ಇದೆ ಅದನ್ನ ನಾವು ಸೆಲೆಕ್ಟ್ ಮಾಡಿಲ್ಲ, ಸೊ ಹಂಗಾಗಿ ಅದು ಸಾರ್ಟ್ ಆಗೋದಿಲ್ಲ ಅಂತ. ಓಕೆ, ಅದು ನನಗೆ ಸಾರ್ಟ್ ಬೇಕಿಲ್ಲ, ಅದು ಟೋಟಲ್ ಫೀಲ್ಡ್ ಇದೆ. ಸೊ ಟೋಟಲ್ ಫೀಲ್ಡ್ ನನಗೆ ಬೇಕಿಲ್ಲ, ಬರೀ ಇಂಡಿವಿಜುವಲ್ ಸ್ಯಾಲರೀಸ್ ಮಾತ್ರ ನನಗೆ ಸಾರ್ಟ್ ಬೇಕು. ಮತ್ತೆ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಎಕ್ಸ್ಪ್ಯಾಂಡ್ ದ ಸೆಲೆಕ್ಷನ್ ಮತ್ತೆ ಕಂಟಿನ್ಯೂ ವಿತ್ ದ ಕರೆಂಟ್ ಸೆಲೆಕ್ಷನ್ ಅಂತ ಇದೆ. ಎಕ್ಸ್ಪ್ಯಾಂಡ್ ದ ಸೆಲೆಕ್ಷನ್ ಅಂತ ಹೇಳಿದ್ರೆ ಈ ಸ್ಯಾಲರಿ ರಿಲೇಟೆಡ್ ಪರ್ಸನ್ ಯಾರಿದ್ದಾರೆ ಅದು ಅವ್ರದ್ದು ಫುಲ್ ರೋ ಬಂದ್ಬಿಟ್ಟು ಎಕ್ಸ್ಚೇಂಜ್ ಆಗುತ್ತೆ, ಅಂದ್ರೆ ಅರೇಂಜ್ ಆಗುತ್ತೆ. ಬಟ್ ನಾವು ಕಂಟಿನ್ಯೂ ವಿತ್ ದ ಕರೆಂಟ್ ಸೆಲೆಕ್ಷನ್ ಅಂತ ಹೇಳಿದ್ರೆ ಬರೀ ವ್ಯಾಲ್ಯೂಸ್ ಮಾತ್ರ, ಈ ಒಂದು ಕಾಲಮ್ ಅಲ್ಲಿರೋ ವ್ಯಾಲ್ಯೂಸ್ ಮಾತ್ರ ಸಾರ್ಟ್ ಆಗುತ್ತೆ. ಅದರ ಲೆಫ್ಟ್ ಸೈಡ್ ಅಂದ್ರೆ ಅದಕ್ಕೆ ರಿಲೇಟೆಡ್ ರೆಕಾರ್ಡ್ ಏನಿದೆ ಅದು ಏನು ಕೂಡ ಸಾರ್ಟ್ ಆಗಲ್ಲ, ಹೆಂಗಿದೆಯೋ ಹಂಗಿರುತ್ತೆ. ಸೊ ಅದು ಆ ರೀತಿ ಮಾಡಿದ್ರೆ ತಪ್ಪಾಗುತ್ತೆ ನಮ್ಗೆ ಅಲ್ವಾ. ಒಂದ್ಸಲ ತೋರಿಸ್ತೀನಿ ನೋಡಿ, ಕಂಟಿನ್ಯೂ ವಿತ್ ದ ಕರೆಂಟ್ ಸೆಲೆಕ್ಷನ್ ಹಾಕಿ ಸಾರ್ಟ್ ಮಾಡ್ತೀನಿ ನೋಡಿ. ಇದು ಎ ಬಿ ಸಿ ಡಿ ಎಂಪ್ಲಾಯೀಸ್ ಎಲ್ಲ ಹಾಗೆ ಇದೆ, ಇದೆಲ್ಲ ಎಂಪ್ಲಾಯಿ ಜೆಂಡರ್ ಡಿಪಾರ್ಟ್ಮೆಂಟ್ ಡೆಸಿಗ್ನೇಷನ್ ಹಾಗೆ ಇದೆ. ಬರೀ ಬೇಸಿಕ್ ಸ್ಯಾಲರಿ ಮಾತ್ರ 10, 15, 18, 20 ಅಂದ್ರೆ ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್ ಸಾರ್ಟ್ ಆಗೋಗಿದೆ, ಅರೇಂಜ್ ಆಗೋಗಿದೆ. ಬಟ್ ಈ ರೀತಿ ಮಾಡೋದ್ರಿಂದ ಇದು ಆಟೋಮೆಟಿಕ್ ಆಗಿ ಅರೇಂಜ್ ಆಗುತ್ತೆ, ಯಾಕೆಂದ್ರೆ ಇದ್ರ ಮೇಲೆ ನಾವು ಫಾರ್ಮುಲಾಸ್ ನ ಅಪ್ಲೈ ಮಾಡಿರೋದ್ರಿಂದ ಆಟೋಮೆಟಿಕ್ ಆಗಿ ಇವೆಲ್ಲ ಚೇಂಜ್ ಆಗುತ್ತೆ. ಬಟ್ ಇದ್ರ ಲೆಫ್ಟ್ ಇದೆಯಲ್ವಾ ಎಂಪ್ಲಾಯಿ ನೇಮು ಜೆಂಡರು ಡಿಪಾರ್ಟ್ಮೆಂಟ್ ಡೆಸಿಗ್ನೇಷನ್ ಇವು ಚೇಂಜ್ ಆಗಲ್ಲ, ಯಾಕೆಂದ್ರೆ ನಾವು ಕರೆಂಟ್ ಫೀಲ್ಡ್ಗೆ ಮಾತ್ರ ಅಪ್ಲೈ ಮಾಡಿದೀವಿ. ಸೊ ಈ ರೀತಿ ಮಾಡಿದ್ರೆ ತಪ್ಪಾಗುತ್ತೆ, ಯಾಕೆಂದ್ರೆ ಒಬ್ಬರು ಸ್ಯಾಲರಿ ಇನ್ನೊಬ್ರಿಗೆ ಹೋಗುತ್ತೆ, ಕರೆಕ್ಟ್ ಅಲ್ವಾ. ಸೊ ಇದು ತಪ್ಪು ಮೆಥಡ್. ಸೊ ನಾನು ಕಂಟ್ರೋಲ್ ಝೆಡ್ ಮಾಡ್ತೀನಿ. ಸೊ ಅಂದ್ರೆ ಅಂಡು ಮಾಡಿದೀನಿ. ಸೊ ಹಿಂಗಿತ್ತು ಹಂಗಾಗಿದೆ. ಸೊ ಎಕ್ಸ್ಪ್ಯಾಂಡ್ ಸೆಲೆಕ್ಷನ್ ನಾವು ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ನೋಡೋಣ. ಸೊ ಈಗ ಇಷ್ಟು ಡೇಟಾ ಸೆಲೆಕ್ಟ್ ಮಾಡಿದೀನಿ. ಸಾರ್ಟ್ ಅಂಡ್ ಫಿಲ್ಟರ್ಗೆ ಹೋಗ್ಬಿಟ್ಟು ಸಾರ್ಟ್ ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್ ಅಂತ ತಗೊಳ್ಳಿ, ಎಕ್ಸ್ಪ್ಯಾಂಡ್ ದ ಸೆಲೆಕ್ಷನ್ ತಗೊಂಡು ಸಾರ್ಟ್ ಅಂತ ಕೊಡಿ. ರಿಕ್ವೈರ್ಸ್ ದ ಮರ್ಜ್ಡ್ ಸೆಲ್ಸ್ ಟು ಬಿ ಐಡೆಂಟಿಕಲಿ ಸೈಜ್ಡ್ ಅಂತ ಇದೆ. ಓಕೆ, ಸೊ ಇದು ಅಪ್ಲೈ ಆಗ್ತಿಲ್ಲ. ಯಾಕಪ್ಪ ಅಪ್ಲೈ ಆಗ್ತಿಲ್ಲ ಅಂತ ಹೇಳಿದ್ರೆ ನಾವು ಸೆಲೆಕ್ಟ್ ಮಾಡಿರೋ ಡೇಟಾ ಕೆಳಗಡೆ ಇನ್ನೂ ಡೇಟಾ ಇದೆ, ಅದರಲ್ಲಿ ಮರ್ಜ್ ಸೆಲ್ಸ್ ಕೂಡ ಇದೆ. ಸೊ ಮರ್ಜ್ ಸೆಲ್ಸ್ ಇದ್ರೆ ಆ ಒಂದು ರೆಕಾರ್ಡ್ ಏನಿದೆ ಅದು ನಮಗೆ ರೀಪ್ಲೇಸ್ ಆಗೋದಿಲ್ಲ, ಅಂದ್ರೆ ಅರೇಂಜ್ಮೆಂಟ್ ಆಗೋದಿಲ್ಲ. ಸೊ ಹಂಗಾಗಿ ಇದು ಸಾರ್ಟ್ ಅಪ್ಲೈ ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಾನೇನ್ ಮಾಡಿದೀನಿ, ಈ ಒಂದು ಟೇಬಲ್ ಏನಿದೆ ಅದನ್ನ ಪೂರ್ತಿ ಕಾಪಿ ಮಾಡಿಬಿಟ್ಟು ನೆಕ್ಸ್ಟ್ ಶೀಟ್ 11 ಅಲ್ಲಿ ನಾನು ಅದನ್ನ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಕಾಪಿ ಮಾಡಿ ಪೇಸ್ಟ್ ಮಾಡ್ತೀನಿ. ಇದರಲ್ಲಿ ನಾನು ಟೋಟಲ್ ರೋ ಏನಿದೆ ಅದನ್ನ ಡಿಲೀಟ್ ಮಾಡಿದ್ದೀನಿ. ಓಕೆ, ಸೊ ಈಗ ಇದಕ್ಕೆ ಅಪ್ಲೈ ಮಾಡಿ ನೋಡೋಣ. ಸೊ ಬೇಸಿಕ್ ಸ್ಯಾಲರಿ ತಗೊಳ್ಳಿ, ಸಾರ್ಟ್ ಅಂಡ್ ಫಿಲ್ಟರ್ಗೆ ಹೋಗಿ ಸಾರ್ಟ್ ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್ ಅಂತ ತಗೊಳ್ಳಿ, ಎಕ್ಸ್ಪ್ಯಾಂಡ್ ದ ಸೆಲೆಕ್ಷನ್ ಸಾರ್ಟ್ ನೋಡಿ. ಇವಾಗ ಎ ಬಿ ಸಿ ಡಿ ಅಂತ ಇದೆಯಾ, ಇಲ್ಲ, ಫುಲ್ಲು ರೆಕಾರ್ಡ್ ಅನ್ನೋದು ನಮಗೆ ನೀಟಾಗಿ ಅರೇಂಜ್ ಆಗಿದೆ. ಅಂದ್ರೆ ಅವರವರ ಸ್ಯಾಲರಿ ಅವರವರಲ್ಲಿ ಇದೇ ಇದೆ, ಅಂದ್ರೆ ಫುಲ್ ರೆಕಾರ್ಡ್ ಅನ್ನೋದು ನಮ್ಗೆ ಅರೇಂಜ್ ಆಗಿದೆ ಸಾರ್ಟಿಂಗ್ ಆರ್ಡರ್ ಅಲ್ಲಿ. ಬಟ್ ಬೇಸ್ಡ್ ಆನ್ ಬೇಸಿಕ್ ಸ್ಯಾಲರಿ, ಬೇಸಿಕ್ ಸ್ಯಾಲರಿ ಮೇಲೆ ಇದು ಸಾರ್ಟ್ ಆಗಿದೆ. ಓಕೆ ನೋಡಿ, ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಎಂಪ್ಲಾಯಿ ನೇಮ್ಸ್ ಎಸ್ ಟಿ ವಿ ಡಬ್ಲ್ಯೂ, ಓಕೆ, ಎ ಬಿ ಸಿ ಡಿ ಅಂತ ಇಲ್ಲ. ಸೊ ಫುಲ್ ರೆಕಾರ್ಡ್ ಎಲ್ಲ ಕೂಡ ಚೇಂಜ್ ಆಗಿದೆ ಬೇಸಿಕ್ ಸ್ಯಾಲರಿಗೆ ತಕ್ಕಂತೆ. ಓಕೆ, ಸೊ ಈ ರೀತಿ ನಾವು ಸಾರ್ಟ್ ನ ಮಾಡ್ಬೋದು ಅನ್ನೋ ಅಂಡು ಮಾಡ್ತಿದೀನಿ ಮತ್ತೆ. ಸೊ ಈಗ ನಾನು ಗ್ರಾಸ್ ಸ್ಯಾಲರಿ ತಗೊಂತೀನಿ. So gross salary na tagondu. So idanna largest to smallest na tagonteevi. Sort largest to smallest. So expand the selection sort. Nodi ivaga matte change agide. So largest to smallest. Bandideya largest to smallest. So first gross salary 36,250. 14,500. ನೀವು ಯಾವುದರ ಮೇಲೆ ಅಪ್ಲೈ ಮಾಡಿದ್ರು ಕೂಡ ಒಂದೇ ಬರುತ್ತೆ ಯಾಕೆಂದ್ರೆ ಎಲ್ಲ ಬೇಸಿಕ್ ಸ್ಯಾಲರಿ ಮೇಲೆನೇ ನಾವು ಕ್ಯಾಲ್ಕುಲೇಷನ್ಸ್ ಮಾಡಿರೋದ್ರಿಂದ ನೋಡಿ ಇದು ತುಂಬಾ ಹೆಚ್ಚು ಸ್ಯಾಲರಿ ಇರೋದು ಯಾವುದು ಲಾರ್ಜೆಸ್ಟ್ ಸ್ಯಾಲರಿ 25,000 HR ಮ್ಯಾನೇಜರ್ ಗೆ ಫೀಮೇಲ್ ಮ್ಯಾನೇಜರ್ ಗೆ ಇದೆ ಸೋ ನಂತರ ಮಾರ್ಕೆಟಿಂಗ್ ಮ್ಯಾನೇಜರ್ ನಂತರ ಸರ್ವಿಸ್ ಮ್ಯಾನೇಜರ್ ನಂತರ ಅಕೌಂಟ್ಸ್ ಮ್ಯಾನೇಜರ್ ಓಕೆ ಈ ರೀತಿ ನಮಗೆ ಸಾರ್ಟ್ ಆಗಿದೆ ಇದು ನಾನು ವ್ಯಾಲ್ಯೂಸ್ ಮೇಲೆ ಸಾರ್ಟ್ ಮಾಡಿರೋದು ಈಗ ನಾನು ಮತ್ತೆ ಅಂಡು ಮಾಡ್ತೀನಿ ಅಂದ್ರೆ ಇದನ್ನ ಸಾರ್ಟಿಂಗ್ ನ ಕ್ಯಾನ್ಸಲ್ ಮಾಡ್ತಿದ್ದೀನಿ ಕಂಟ್ರೋಲ್ Z ಪ್ರೆಸ್ ಮಾಡಿ सो ಈಗ ನಾರ್ಮಲ್ ಆಗಿ ಮತ್ತೆ ಎ ಬಿ ಸಿ ಡಿ ಅಂತ ಸೆಲೆಕ್ಟ್ ಆಗೋಯ್ತು ಸೋ ಈಗ ಒಂದು ವೇಳೆ ನೀವು ಈ ಡಿಪಾರ್ಟ್ಮೆಂಟ್ ಇದೆಯಲ್ವಾ ಈ ಡಿಪಾರ್ಟ್ಮೆಂಟ್ ಮೇಲೆ ನೀವು ಸಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಸೋ ಯಾವ ರೀತಿ ಸಾರ್ಟ್ ಮಾಡೋದು ನೋಡೋಣ ಅಂದ್ರೆ ಆಲ್ಫಾಬೆಟಿಕಲ್ ಆರ್ಡರ್ ಪ್ರಕಾರ ಬರುತ್ತೆ ನಿಮಗೆ ಸೋ ಸ್ಮಾಲ್ ಸಾರ್ಟ್ A to Z ನೋಡಿ ಇಲ್ಲಿ ನಾವು ವ್ಯಾಲ್ಯೂ ಸೆಲೆಕ್ಟ್ ಮಾಡಿದ್ರೆ ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್ ಅಂತ ಬಂತು ಟೆಕ್ಸ್ಟ್ ಸೆಲೆಕ್ಟ್ ಮಾಡೋಷ್ಟರಲ್ಲಿ A to Z Z to A ಅಂತ ಬಂದಿದೆ ನಾನು A to Z ಅಂತ ಸೆಲೆಕ್ಟ್ ಮಾಡ್ತೀನಿ expand the selection ನೋಡಿ first accounts department next administration HR marketing production so alphabetical order ಪ್ರಕಾರ ನಮಗೆ ಇದು ಡಿಸ್ಪ್ಲೇ ಆಗ್ತಿದೆ ಅರ್ಥ ಆಯ್ತಲ್ವಾ sort and filter ಮಾಡೋದು ಹೇಗೆ ಅಂತ ಮುಂದಿನ ವಿಡಿಯೋದಲ್ಲಿ ರೋಸ್ ಮತ್ತೆ ಕಾಲಮ್ಸ್ ಅನ್ನು ಯಾವ ರೀತಿ ಹೈಡ್ ಮಾಡೋದು ಅನ್ಹೈಡ್ ಮಾಡೋದು ಶೀಟ್ಸ್ ಅನ್ನು ಕೂಡ ಯಾವ ರೀತಿ ಹೈಡ್ ಮಾಡೋದು ಅನ್ಹೈಡ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಮರಿದಿರ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಎಕ್ಸೆಲ್ ಅಲ್ಲಿ ಇನ್ನೂ ಬೇರೆ ಯಾವುದಾದರೂ ಟಾಪಿಕ್ಸ್ ಮೇಲೆ ನಿಮಗೆ ವಿಡಿಯೋ ಮಾಡಬೇಕು ಅಂತ ಇದ್ರೆ ಸೋ ಅದನ್ನ ನನಗೆ ಕಮೆಂಟ್ಸ್ ರೂಪದಲ್ಲಿ ತಿಳಿಸ್ಕೊಟ್ರೆ ಮುಂದಿನ ವಿಡಿಯೋಗಳಲ್ಲಿ ಅದನ್ನೇ ನಾನು ನಿಮಗೆ ಮಾಡ್ತೀನಿ ಓಕೆ ಥ್ಯಾಂಕ್ ಯು